ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಹರಿ ಓಂ. ನಮಸ್ತೆ. ದೂರದರ್ಶನದ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ಸ್ತ್ರೀಯರ ಸ್ವಾಸ್ಥ್ಯದಲ್ಲಿ ಯೋಗದ ಪಾತ್ರ ಮಹತ್ತರವಾಗಿರತಕ್ಕಂಥದ್ದು. ಸ್ತ್ರೀಯರು ಇಂದು ಸಮಯದ ಒತ್ತಡದಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ಅವರಿಗೆ ದೊರಕುವ ಸಮಯದಲ್ಲಿ ಅವರು ಮನೆಗಳಲ್ಲೇ ಕೆಲವು ಆಸನ ಪ್ರಾಣಾಯಾಮ ವಿಧಾನಗಳನ್ನು ಸುಲಭವಾಗಿ ಅಳವಡಿಸಿಕೊಂಡು ಉಪಯುಕ್ತತೆಯನ್ನು ಪಡ್ಕೋಬೋದು. ಅದಕ್ಕೆ ಕೆಲವು ಉಪಕರಣಗಳನ್ನು ಬಳಸೋದ್ರಿಂದ ಆ ಒಂದು ಅಭ್ಯಾಸ ಮತ್ತಷ್ಟು ಪರಿಣಾಮಕಾರಿಯಾಗಿ ಸುಲಭವಾಗಿ ದಕ್ಕುತ್ತೆ. ಅಂಥ ಒಂದು ಉಪಕರಣವನ್ನು ಇವತ್ತು ನೋಡೋಣ. ಅದೇ ಬ್ರಿಕ್ ಅಥವಾ ಒಂದು ಇಟ್ಟಿಗೆ. ಇದು ಸುಮಾರು 3 ಇಂಚು ಎತ್ತರ, 4 ಇಂಚು ಅಗಲ, 8 ಇಂಚು ಉದ್ದ. ಇದು ಈಗ ಅನೇಕ ಕಡೆ ತಮಗೆ ದೊರಕುತ್ತೆ. ಇದು ಒಂದು ಉಪಕರಣ ಇದ್ದರೆ ನಾವು ಅನೇಕ ಆಸನಗಳನ್ನು ಸುಲಭವಾಗಿ ಅಭ್ಯಾಸ ಮಾಡ್ಬೋದು. ಭಾಳ ಪರಿಣಾಮಕಾರಿಯಾಗೂ ಇರುತ್ತೆ. ಮತ್ತು ನಿಮಗೆ ಯಾವಾಗ ಬಿಡುವಾಗುತ್ತೋ ಆಗ ಮನೆಗಳಲ್ಲಿ ಮಾಡಿಕೊಡೋದಕ್ಕೂ ಸಹ ಇದು ಸಹಕಾರಿಯಾಗಿರುತ್ತೆ. ಅಂತಹ ಉಪಯುಕ್ತವಾದಂತಹ ಸುಲಭ ಸಾಧ್ಯವಾದಂತಹ ಕೆಲವು ಆಸನಗಳನ್ನು ಇವತ್ತು ಈ ಸಂಚಿಕೆಯಲ್ಲಿ ಗಮನಿಸೋಣ. ಈ ಬ್ರಿಕ್ ಅಥವಾ ಇಟ್ಟಿಗೆ ಸುಮಾರು 2.5-3 ಇಂಚು ಎತ್ತರ ಇರುತ್ತದೆ, ಅಗಲದಲ್ಲಿ ಸುಮಾರು 3.5-4 ಇಂಚು, ಉದ್ದದಲ್ಲಿ ಸುಮಾರು 8 ಇಂಚು, ವಿಧವಾದಂತಹ ಒಂದು ಮೆಟೀರಿಯಲ್ಸ್ ಬಳಸಿ ಇದನ್ನು ಮಾಡಲಾಗಿರುತ್ತೆ. ಅದರಲ್ಲಿ ಮರದಲ್ಲಿ ಮಾಡಿರ್ಬೋದು ಅಥವಾ ಕಾರ್ಕಲ್ಲಿ ಮಾಡಿರ್ಬೋದು, ಕೆಲವು ಫೋಮಲ್ಲಿ ಮಾಡಿರ್ತಾರೆ, ಅದನ್ನು ಯಾವ್ದು ಬೇಕಾದ್ರೂ ತೊಗೋಬೋದು. ಒಟ್ಟಲ್ಲಿ ಸ್ಥಿರವಾಗಿರ್ತಕ್ಕಂತಹ ಒಂದು ಇಟ್ಟಿಗೆಯಿಂದ ಅನೇಕ ಉಪಯುಕ್ತ ಆಸನಗಳನ್ನು ಮಾಡ್ಬೋದು. ಗಮನಿಸೋಣ. ಮೊದಲು ನೇರವಾಗಿ ಕೂತ್ಕೊಳ್ಳಿ. ಈಗ ಮಾಡ್ತಕ್ಕಂಥದ್ದು ಎದೆಯ ಮಧ್ಯಭಾಗ ಅಂತೇಳಿದ್ರೆ ಸೆಂಟರ್ ಆಫ್ ದಿ ಚೆಸ್ಟ್, ಅದಕ್ಕೆ ಭಾವನಾತ್ಮಕ ಕೇಂದ್ರ ಅಂತ ಕರೀತಾರೆ. ಅಲ್ಲಿ ಥೈಮಸ್ ಗ್ಲ್ಯಾಂಡ್ ಇರುತ್ತೆ, ಯೋಗಶಾಸ್ತ್ರದಲ್ಲಿ ಅನಾಹತ ಚಕ್ರದ ಸ್ಥಾನ ಅಂತಲೂ ಕರೀತಾರೆ. ಅದನ್ನು ಉದ್ದೀಪನಗೊಳಿಸಲಿಕ್ಕೆ ಇದನ್ನು ಬಳಸ್ತೀವಿ. ಯಾವುದನ್ನು? ಈ ಇಟ್ಟಿಗೆಯನ್ನು, ಬ್ರೇಕ್. ಅದನ್ನು ಹೇಗೆ ಮಾಡೋದು ಅದನ್ನು ಈಗ ಗಮನಿಸೋಣ. ಅದಕ್ಕೆ ಇಟ್ಟಿಗೆಯನ್ನು ಅಡ್ಡಲಾಗಿ ಬೇಕಾದ್ರೆ ಇಟ್ಕೋಬೋದು, ಸಾಧ್ಯ ಇರೋರು ಎತ್ತರವಾಗಬೇಕಾದ್ರೆ ಇಟ್ಕೋಬೋದು. ಈಗ ಈ ಬ್ರಿಕ್ಕನ್ನು ಎದೆ ಕೆಳಗಡೆ ಬರುವಂತೆ ಮಲ್ಕೊಳ್ಳಿ. ಎಲ್ರಿಗೂ ಎತ್ತರ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ಅಡ್ಡಲಾಗಿ ಇಟ್ಕೋಬೋದು. ಎದೆ ಕೆಳಗಡೆ ಬರಬೇಕಿನ್ನು ಅಲ್ಲಿ ಕತ್ತನ್ನು ಆರಾಮಾಗಿ ಕೆಳಕ್ಕೆ ತೆಗೆದುಕೊಳ್ಳಿ. ಕೈಗಳನ್ನು ಹಿಂದಕ್ಕೆ ಚಾಚಿ ಅಷ್ಟೇ. ಇದು ಕೈ ಬೇಕಾದ್ರೆ ಮಡಚ್ಕೋಬೋದು. ಕೈ ಚಾಚಿ ಅಂತೇಳಿದ್ರೆ ಕೈ ಬ್ರಿಕ್ಕಿಂದ ಮೇಲೆ ಇರಬೇಕಷ್ಟೇ. ಇಲ್ಲಿ ತಾವು ಗಮನಿಸ್ಬೋದು ಎದೆಯ ಮಧ್ಯಭಾಗ ಅದು ಹೆಚ್ಚು ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಎದೆಯ ಮಧ್ಯಭಾಗದಲ್ಲಿ ಈ ರೀತಿಯಾದಂಥ ಒಂದು
ಬ್ರಿಕ್ ಅಥವಾ ಇಟ್ಟಿಗೆಯನ್ನು, ಈ ಇಟ್ಟಿಗೆ ಅಂದರೆ ನೀವು ಗಮನದಲ್ಲಿರಬೇಕು, ಇದು ನಾವು ಸಾಧಾರಣವಾಗಿ ಬಳಸ್ತಕ್ಕಂತಹ ಮಣ್ಣಿನ ಇಟ್ಟಿಗೆ ಅಲ್ಲ. ಇದೆಲ್ಲವೂ ವಿಶೇಷವಾಗಿ ಸಿದ್ಧಪಡಿಸಲಾಗಿರುವ ಮತ್ತು ಬಜಾರಿನಲ್ಲಿ ದೊರಕುತಕ್ಕಂತಹ ಯೋಗ ಬ್ರಿಕ್ಸ್. ಇಲ್ಲಿ ಸುಮಾರು 1 ನಿಮಿಷದಷ್ಟು ಕಾಲ ವಿರಮಿಸಬೇಕು. ಇದು ಶ್ವಾಸಕೋಶಗಳಿಗೆ ಒಳ್ಳೆಯದು, ಹೃದಯದ ಭಾಗಕ್ಕೂ ಹೆಚ್ಚಿನ ಚಾಚುವಿಕೆಯನ್ನು ಕೊಡುತ್ತೆ. ಈಗ ನಿಧಾನವಾಗಿ ಮೇಲಕ್ಕೆ ಏಳಿ. ಮತ್ತು ಈ ಎದೆಯ ಮಧ್ಯಭಾಗದಲ್ಲಿ ಅಲ್ಲಿರ್ತಕ್ಕಂಥದ್ದು ಥೈಮಸ್ ಗ್ಲ್ಯಾಂಡ್, ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದನ್ನು ಉದ್ದೀಪನಗೊಳಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಮಹಿಳೆಯರ ಸ್ವಾಸ್ಥ್ಯದಲ್ಲಿ ಈ ಒಳ ಸುರಿಕೆ ಗ್ರಂಥಿಗಳ ಪಾತ್ರ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಈ ಒಂದು ಚಲನೆ ಬಹಳ ಮುಖ್ಯ. ಆ ಭಾವನೆಗಳ ಮೇಲೆ ನಿಯಂತ್ರಣ ಬರೋದಕ್ಕೆ ಈ ಒಂದು ಚಲನೆ ಸುಲಭ ಸಾಧ್ಯ. ಇದನ್ನು 1-2-3 ಬಾರಿ ಪುನರಾವರ್ತಿಸ್ಬೋದು. ಈಗ ಮಾಡ್ತಕ್ಕಂಥದ್ದು ಮತ್ತೊಂದು ಚಾಚುವಿಕೆ, ಗಲ್ಲದ ಬಳಿ ಅಂದರೆ ಈ ಗಂಟಲ ಕುಳಿಯ ಬಳಿ ಇರತಕ್ಕಂತಹ ಮತ್ತೊಂದು ಪ್ರಮುಖ ಗ್ರಂಥಿ, ಒಳಸುರಿಕೆ ಗ್ರಂಥಿ, ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಗುರಾಣಿಕ ಮತ್ತು ಬದಿ ಗುರಾಣಿಕ ಗ್ರಂಥಿಗಳು. ಅವುಗಳನ್ನು ಹೇಗೆ ಚಾಚೋದು? ಅದಕ್ಕೆ ಎದೆ ಮೇಲೆ ಮಲ್ಕೋಬೇಕು. ಈ ಇಟ್ಟಿಗೆಯನ್ನು ಗಲ್ಲಕ್ಕೆ ಬರುವಂತೆ ಇಟ್ಕೊಂಡು ಮಲ್ಕೊಳ್ಳಿ. ನಿಧಾನವಾಗಿ ಮಾಡಬೇಕು. ಇದು ಕುತ್ತಿಗೆಗೆ ಚಾಚುವಿಕೆಯನ್ನು ಕೊಡುತ್ತೆ. ಆ ಗಂಟಲ ಕುಳಿ ಚಾಚಲ್ಪಡಬೇಕು. ಕೈಗಳನ್ನು ಆರಾಮಾಗಿ ಪಕ್ಕಕ್ಕೆ ಚಾಚ್ಬೋದು. ಕೈ ನೇರ ಮಾಡ್ಕೋಬೋದು. ಗಂಟಲ ಚಾಚುವಿಕೆಯನ್ನು ಗಮನಿಸಿ. ಗಲ್ಲದ ತುದಿಗೆ ಬ್ರಿಕ್ ಬರುವಂತೆ ಇರಬೇಕು. ನಿಧಾನವಾಗಿ ಉಸಿರು ತೊಳೆ, ನಿಧಾನವಾಗಿ ಉಸಿರು ಬಿಡಿ. ಇದು ತೀರಾ ಇದು ಎತ್ತರ ಆಯಿತು ಅಂತೇಳಿದ್ರೆ ಅಂತ ಅವ್ರು ಅಡ್ಡ ಇಟ್ಕೊಳ್ಬೇಕಾದ್ರು, ಅಂದರೆ ಬ್ರಿಕ್ಕನ್ನು ಎತ್ತರವನ್ನು ಕಮ್ಮಿ ಮಾಡಿಕೊಂಡು ಸಹ ಮಾಡಬಹುದು. ಇದು ಗಂಟಲ ಸ್ನಾಯುಗಳು, ಗುರಾಣಿಕ ಮತ್ತು ಬದಿಗುರಾಣಿಕ ಗ್ರಂಥಿಗಳಿಗೆ ಉಪಯುಕ್ತವಾದಂತಹ ಚಾಚುವಿಕೆಯನ್ನು ತಂದುಕೊಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ಸ್ ಆರ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ. ಈಗ ನಿಧಾನವಾಗಿ ಮೇಲಕ್ಕೆ ಹೇಳಿ, ಹಸ್ತವನ್ನು ಒತ್ತಿ ನೇರವಾಗಿ ಕೂತ್ಕೊಳ್ಳಿ. ಈಗ ಮತ್ತೊಂದು ಚಾಚುವಿಕೆಯನ್ನು ಗಮನಿಸೋಣ. ಇದನ್ನು ಈ ಯೋಗ ಇಟ್ಟಿಗೆಯೊಂದಿಗೆ ಮಾಡತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂತೇಳಿದ್ರೆ ಇದು ಸ್ತ್ರೀಯರಿಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಆದರೆ ಈ ಬ್ರಿಕ್ಕನ್ನು ಇಟ್ಕೋಬೇಕಾದ್ರೆ ಎಲ್ಲಿ ಇಟ್ಕೋಬೇಕು ಅದು ಭಾಳ ಮುಖ್ಯ. ಇಟ್ ಮ್ಯಾಟರ್ಸ್ ಎ ಲಾಟ್. ಇಲ್ಲಿ ಸ್ಯಾಕ್ರಮ್ ಅಂತ ಬರುತ್ತೆ, ಅಂದರೆ ಎಲ್ಲಿ ಪೃಷ್ಠಗಳು ತೆರೆದುಕೊಳ್ಳುತ್ತೋ ಅಲ್ಲಿ ಸ್ಯಾಕ್ರಮ್, ಚಪ್ಪಟೆ ಮೂಳೆ. ಈ ಇಟ್ಟಿಗೆಯನ್ನು ಅಲ್ಲಿಗೆ ಇಟ್ಕೋಬೇಕು. ಅಲ್ಲಿಗೆ ಇಟ್ಕೊಂಡು ನಾವು ಒಂದು ಮೇಲ್ಬದಿ ಸೇತುವೆ, ಅಪ್ವರ್ಡ್ ಬ್ರಿಡ್ಜ್ ಪೋಸ್ಚರ್, ಅದನ್ನು ತೋರಿಸ್ತೀವಿ. ಇದು ಭಾಳ ಮುಖ್ಯ. ಯಾಕೆಂತೇಳಿ ಇಲ್ಲಿ ಸೊಂಟ ಲೋವರ್ ಬ್ಯಾಕ್ ಇಟ್ಕೊಂಡ್ಬಿಟ್ರೆ ನೋವು ಬರುತ್ತೆ. ಅದೇ ಈ ಪವಿತ್ರಲು ಸ್ಯಾಕ್ರಮ್ ಇಲ್ಲಿಟ್ಕೊಂಡ್ರೆ ಅದು ಸೊಂಟದ ನೋವಿಗೂ ಉಪಶಮನ ಆಗುತ್ತೆ. ಹಾಗಾಗಿ ಇದು ಭಾಳ ಮುಖ್ಯ. ಈಗ ಮೊದಲಿಗೆ ಬೆನ್ನುಗಂಬದ ಮೇಲೆ ಮಲಗಿ ಇಟ್ಟಿಗೆಯನ್ನು ನಿಮ್ಮ ಕೈಗೆ ಸಿಗುವಂತೆ ಇಟ್ಕೊಂಡಿರಿ. ಇಲ್ಲೋಷ್ಟನ್ನು ಇಟ್ಟಿಗೆಯನ್ನು ಅಡ್ಡಲಾಗಿ ಇಟ್ಕೊಂಡು ಮಾಡ್ಬೋದು. ಸಾಧ್ಯ ಇದ್ದವರು ಅಂದರೆ ಬಾಗುವಿಕೆ ಪ್ರಮಾಣ ಹೆಚ್ಚಿರೋರು ಎತ್ತರವಾಗಿ ಇಟ್ಕೊಂಡು ಮಾಡ್ಬೋದು. ಮೊದಲು ಮಲ್ಕೊಳ್ಳಿ, ಕಾಲುಗಳನ್ನು ಮಡಚಿ, ಫೋಲ್ಡ್ ಬೋತ್ ಲೆಗ್ಸ್, ಕಾಲನ್ನು ಮಡಚಿ, ಪಾದ ಒಂದು 6 ಇಂಚ್ ಅಗಲ ಮಾಡಿ. ಈಗ ಪೃಷ್ಠಗಳನ್ನು ಮೇಲಕ್ಕೆತ್ತಿ ಬ್ರಿಕ್ಕನ್ನು ನೋಡಿ, ಇವರು ಎತ್ತರವಾಗಿ ಇಟ್ಕೋತಾರೆ. ಎತ್ತರವಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅಡ್ಡವಾಗಿ ಇಟ್ಕೋಬೋದು. ಹಾಗೆ ಹಾಗೆ ಸ್ಯಾಕ್ರಮ್ ಪವಿತ್ರಲು ಅಲ್ಲಿಗೆ ಬರಬೇಕು. ಪಾದವನ್ನು ಒತ್ತಿ ಗಲ್ಲವನ್ನು ಎದೆಗೆ, ಎದೆ ಮೇಲೆ ಕೆತ್ತಬೇಕು. ಚೆಸ್ಟ್ ಅಪ್. ಇಲ್ಲಿ ತಾವು ಗಮನಿಸಬೇಕು, ಇದು ಒಂದು ರೀತಿಯಲ್ಲಿ ಒಂದು ಮೃದುವಾಗಿ ಸರ್ವಾಂಗಾಸನವನ್ನು ಮಾಡುವ ರೀತಿ. ಸರ್ವಾಂಗಾಸನ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಇದು ಗುರಾಣಿಕ ಮತ್ತು ಬದಿಗುರಾಣಿಕ ಗ್ರಂಥಿಗಳನ್ನು ಸಚೇತನಗೊಳಿಸುತ್ತೆ. ಇಟ್ ಹೆಲ್ಪ್ಸ್ ಟು ಸ್ಟಿಮ್ಯುಲೇಟ್ ದಿ ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್. ಹಾಗಾಗಿ ಇದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಹಸ್ತಗಳು ಮೇಲ್ಮುಖವಾಗಿರಬೇಕು. ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ಸ್. ಯು ಹ್ಯಾವ್ ಟು ಥ್ರಸ್ಟ್ ದಿ ಚೆಸ್ಟ್ ಅಪ್. ಎದೆ ಮೇಲೆ ಕೆತ್ತಬೇಕು. ಈ ಒಂದು
ಭಂಗಿಯಲ್ಲಿ ಸುಮಾರು 3-5 ನಿಮಿಷಗಳಷ್ಟು ಕಾಲ ವಿರಮಿಸ್ತಕ್ಕಂಥದ್ದು ಬಹಳ ಅಗತ್ಯ. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರುಡಬೇಕು, ಉದರಪೂರ್ವಕವಾಗಿ ಉಸಿರಾಟವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅಂತೆಯೇ ಇಲ್ಲಿ ಗಮನಿಸಬೇಕಾದಂಥ ಮಿಕ್ಕಾದ ಅಂಶಗಳು ಅಂತ ಹೇಳಿದರೆ, ಕುತ್ತಿಗೆಯ ಭಾಗಕ್ಕೆ ಇದು ಉಪಯುಕ್ತವಾದಂತಹ ಮುಂಚಾಚುವಿಕೆ, ಫ್ಲೆಕ್ಷನ್ ಕೊಡುತ್ತೆ. ಭುಜದ ಕೀಲುಗಳಿಗೂ ಸಹ ಭಾಳ ಉಪಯುಕ್ತವಾದಂಥ ಒಂದು ಆಸನ. ಹಾಗಾಗಿ ಇದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಅಪೇಕ್ಷಣೀಯ. ಈಗ ಬ್ರಿಕ್ಕನ್ನು ಹಿಡಿದುಕೊಳ್ಳಿ, ನಿಧಾನವಾಗಿ ಬ್ರಿಕ್ಕನ್ನು ತೆಗೆದು ಪೃಷ್ಠಗಳನ್ನು ವಿರಮಿಸಿ ಹಾಗೇ ಇರಿ. ಇದರಲ್ಲಿ ಕೆಲವು ವೇರಿಯೇಷನ್ಸ್, ಮತ್ತಷ್ಟು ವೈವಿಧ್ಯತೆಗಳು ಭಾಳ ಮುಖ್ಯ. ಅವುಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಉಪಯುಕ್ತತೆಯನ್ನು ಪಡ್ಕೋಬೋದು. ಅದರಲ್ಲಿ ಒಂದನ್ನು ನಾವು ಈಗ ಗಮನಿಸೋಣ. ಮತ್ತೆ ಪೃಷ್ಠಗಳನ್ನು ಮೇಲಕ್ಕೆತ್ತಿ ಬ್ರಿಕ್ಕನ್ನು ಸರಿಯಾದ ರೀತಿಯಲ್ಲಿ ಇರಿಸ್ಕೊಳ್ಳಿ. ಈ ಮತ್ತೊಮ್ಮೆ ಹೇಳ್ತೀನಿ, ಬ್ರಿಕ್ಕನ್ನು ಉದ್ದವಾಗಿ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಅಡ್ಡವಾಗಿ ಬೇಕಾದ್ರೆ ಇಟ್ಕೋಬೋದು. ಅಡ್ಡವಾಗಿ ಯಾರು ಇಟ್ಕೋತಾರೆ ಅಂತೇಳಿ, ಯಾರಿಗೆ ಹೆಚ್ಚು ಬಾಗುವಿಕೆ ಸಾಧ್ಯ ಇಲ್ವೋ ಅಂಥ ಅವರು. ಈಗ ಪಾದಗಳನ್ನು ಕೂಡಿಸಿ ಮಂಡಿಗಳನ್ನು ನೆಲದ ಕಡೆಗೆ ತೆಗೆದುಕೊಳ್ಳಿ. ಬದ್ಧ ಕೋಣಾಸನ, ಹೇಗೆ ಬದ್ಧ ಕೋಣಾಸನ, ಮಂಡಿಗಳನ್ನು ಸಾಧ್ಯವಾದಷ್ಟು ನೆಲದ ಕಡೆಗೆ ಬಿಡ್ತಕ್ಕಂಥದ್ದು. ಇಲ್ಲೇನಾಗುತ್ತೆ ಅಂತೇಳಿದ್ರೆ, ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ರೀಜನ್ ಆಫ್ ದಿ ಪೆಲ್ವಿಸ್, ವಸ್ತಿಕೋರ. ನಾವು ಇಟ್ಟಿಗೆಯನ್ನು ಇಟ್ಟಿರೋದ್ರಿಂದ ವಸ್ತಿಕೋರದ ಉದ್ದ, ಆ ಚಾಚುವಿಕೆ ಅದು ಜಾಸ್ತಿ ಆಗುತ್ತೆ. ಮತ್ತು ಇದು ಮತ್ತೊಂದು ದಿಕ್ಕಿನಲ್ಲಿ ನಾವು ಬದ್ಧಕೋಣಾಸನ ಮಾಡಿದಾಗ ಅದರ ಪಾರ್ಶ್ವ ಚಾಚುವಿಕೆ, ಪಾರ್ಶ್ವ ದಿಕ್ಕಿನಲ್ಲೂ ಚಾಚುವಿಕೆ ಹೆಚ್ಚುತ್ತೆ. ಹಾಗಾಗಿ ಒಟ್ಟಾರೆಯ ವಿಸ್ತಾರ ಈ ವಸ್ತಿಕೋರದ ಭಾಗಕ್ಕೆ ಉಂಟಾಗುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಗಳು, ದಿ ಯೂರೋಜೆನೈಟಲ್ ಆರ್ಗನ್ಸ್, ದೇ ಗೆಟ್ ಎ ಬೆಟರ್ ಸ್ಟ್ರೆಚ್. ಹಸ್ತಗಳು ಮೇಲ್ಮುಖವಾಗಿರಬೇಕು. ಮತ್ತು ವಿಶೇಷವಾಗಿ ಉಸಿರಾಟದ ಕಡೆ ಗಮನ ಕೊಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ವಸ್ತಿಕೋರದ ಭಾಗ, ಉದರದ ಭಾಗ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ವಸ್ತಿಕೋರ ಮತ್ತು ಉದರದ ಭಾಗವನ್ನು, ವಿಶೇಷವಾಗಿ ವಸ್ತಿಕೋರದ ಭಾಗವನ್ನು ಮತ್ತಷ್ಟು ಸಂಕುಚಿಸಿ ಕೆಳಮುಖವಾಗಿ ಎಳಿಬೇಕು. ಆಗ ಅಲ್ಲಿರ್ತಕ್ಕಂತಹ ಸ್ನಾಯು ವ್ಯವಸ್ಥೆಯೆಲ್ಲ ಸಚೇತನಗೊಳ್ಳುತ್ತೆ. ಇವತ್ತಿನ ದಿನಗಳಲ್ಲಿ ನಾವು ಬಹಳವಾಗಿ ಗಮನಿಸ್ತಕ್ಕಂತಹ ಸಮಸ್ಯೆ ಅಂತ ಹೇಳಿದ್ರೆ PCOD. ಈ ಸಮಸ್ಯೆಗಳಿಂದ ಹಲವರು ಸ್ತ್ರೀಯರು ಬಳಲ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂಥ ಎಲ್ಲ ಸಮಸ್ಯೆಗಳಿಗೆ ಇದು ಖಂಡಿತವಾಗಿ ಉತ್ತಮವಾದಂಥ ಪರಿಹಾರವನ್ನು ನೀಡುತ್ತೆ. ಹಾಗಾಗಿ ಈ ಆಸನವನ್ನು ಹೆಚ್ಚು ಮಾಡಿದಷ್ಟೂ ಸ್ತ್ರೀಯರಿಗೆ ಭಾಳ ಒಳ್ಳೆಯದು. ಇದನ್ನು ವಿಶೇಷವಾಗಿ ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಬಳಸಬೇಕು. ಆಗ ಇದರ ಉಪಯುಕ್ತತೆ ಅವರಿಗೆ ಸ್ವವೇದ್ಯ ಆಗುತ್ತೆ. ಈಗ ಮಂಡಿಯನ್ನು ಹತ್ತಿರಕ್ಕೆ ತಗೊಳ್ಳಿ, ಪಾದಗಳನ್ನು ಒತ್ತಿ ಬ್ರಿಕ್ಕನ್ನು ತೆಗೆದು ಪಕ್ಕದಲ್ಲಿ ಇರಿಸಿ ಪೃಷ್ಠಗಳನ್ನು ವಿರಮಿಸಿ ರಿಲ್ಯಾಕ್ಸ್ ದಿ ಕಂಪ್ಲೀಟ್ ಟ್ರಂಕ್. ಇದರಲ್ಲಿ ಮತ್ತೊಂದು ವೈವಿಧ್ಯತೆ, ಒನ್ ಮೋರ್ ವೇರಿಯೇಷನ್. ಇದನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ಬ್ರಿಕ್ಕನ್ನು ಉದ್ದಕ್ಕಿಟ್ಕೋಬೋದು, ಆದರೆ ಇಲ್ಲಿ ಅಡ್ಡವಾಗಿಡುವಾಗ ಅದನ್ನು ಉದ್ದವಾಗಿಟ್ಕೊಳ್ಳಿ. ಅಂದರೆ ಉದ್ದವಾಗಿಟ್ಟಾಗ ಏನಾಗುತ್ತೆ, ದಿ ಸ್ಯಾಕ್ರಮ್ ಶುಡ್ ರೆಸ್ಟ್ ಹಿಯರ್, ಪವಿತ್ರಲು ಅದು ಇಲ್ಲಿ ರೆಸ್ಟ್ ಆಗಬೇಕು. ಈಗ ಮತ್ತೆ ಪೃಷ್ಠಗಳನ್ನು ಮೇಲಕ್ಕೆತ್ತಿ ಪ್ಲೇಸ್ ದಿ ಬ್ರಿಕ್, ಉದ್ದಕ್ಕಿಟ್ಕೊಳ್ಳಿ. ಹೌದು, ಇನ್ನು ಸ್ವಲ್ಪ ಕೆಳಕ್ಕೆ ತೊಗೊಳ್ಳಿ, ಕೆಳಕ್ಕೆ ಹಾಗೆ ಹಾಗೆ. ಈಗ ಕಾಲುಗಳನ್ನು ಮುಂದಕ್ಕೆ ಚಾಚಿ ಪಕ್ಕಕ್ಕೆ ಹರಡಬೇಕು ಸಾಧ್ಯವಾದಷ್ಟು. ಟೇಕ್ ದಿ ಫೀಟ್ ಅಪಾರ್ಟ್
ಲೆಗ್ಸ್ ಅಪಾರ್ಟ್ ಸಿಮೆಟ್ರಿಕಲಿ ಆ್ಯಂಡ್ ಲೆಗ್ ಸ್ಟ್ರೈಟ್ ಹಾಗೆ ಗಲ್ಲ ಎದೆಗೆ ಚೆಸ್ಟ್ ಅಪ್ ಹಸ್ತಗಳು ಮೇಲ್ಮುಖ ನಿಧಾನವಾಗಿ ಉಸಿರು ಒಳಗೆ ನಿಧಾನವಾಗಿ ಉಸಿರು ಬಿಡಿ ಬ್ರೀತ್ ವೆಲ್ ಕಾಲ್ ನೇರ ಮಾಡ್ತಾ ಇರಬೇಕು ಇದು ಅಷ್ಟೇ ವಿಶೇಷವಾಗಿ ವಸ್ತಿಕೋರದ ಭಾಗವನ್ನು ಸಚೇತನಗೊಳಿಸುತ್ತೆ ಅಲ್ಲಿ ಹೆಚ್ಚು ರಕ್ತ ಪರಿಚಲನೆ ನಡೆಯೋದಕ್ಕೆ ಸಹಾಯ ಮಾಡಿಕೊಡುತ್ತೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ವಸ್ತಿಕೋರದ ಭಾಗ ಯಾವಾಗಲೂ ಸಾಧಾರಣವಾಗಿ ಕೆಳಮುಖ ಒತ್ತಡವನ್ನೇ ಪಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಕೆಲವು ವೇಳೆ ನಿಶ್ಚಲತೆ ಸ್ಟ್ಯಾಗ್ನೇಷನ್ ಉಂಟಾಗುವಂತಹ ಸಂಭವ ಇರುತ್ತೆ ಈ ರೀತಿಯಾದ ಚಲನೆಗಳನ್ನು ಮಾಡೋದರಿಂದ ಅಲ್ಲಿರ್ತಕ್ಕಂತಹ ಒಂದು ನಿಶ್ಚಲತೆ ದಟ್ ಸ್ಟ್ಯಾಗ್ನೇಷನ್ ಗೆಟ್ಸ್ ಈಸಿಲಿ ರಿಮೂವ್ಡ್ ಕಾಲು ನೇರ ಮಾಡ್ತಾ ಇರಬೇಕು ನಿಧಾನವಾಗಿ ಉಸಿರಾಡಬೇಕು ಮತ್ತು ಅಲ್ಲಿರ್ತಕ್ಕಂತಹ ಈ ಪ್ರದೇಶದಲ್ಲಿರ್ತಕ್ಕಂತಹ ಓವರೀಸ್ ಅದು ಸಹ ಆ ಗ್ರಂಥಿಗಳು ಸಹ ಸರಿಯಾದ ರೀತಿಯಲ್ಲಿ ಕಾರ್ಯಕ್ಷಮತೆಯನ್ನು ಹೊಂದಿರಬೇಕು ಆ ಕಾರಣದಿಂದಾಗಿ ಈ ಒಂದು ಆಸನ ಸಹ ಸ್ತ್ರೀಯರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದರಲ್ಲಿ ಬಹಳ ಸಹಕಾರಿ ಈಗ ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ ಮಡಚಿ ಬ್ರಿಕ್ಕನ್ನು ಬದಿಗೆ ಇರಿಸಿ ಸೊಂಟದ ಭಾಗವನ್ನು ವಿರಮಿಸಿ ಈ ಚಲನೆಗಳನ್ನು ಬದ್ಧ ಕೋಣಾಸನ ಉಪವಿಷ್ಟ ಕೋಣಾಸನ ಇವುಗಳನ್ನು ಆಗಾಗ್ಗೆ ಮಾಡ್ತಕ್ಕಂಥದ್ದು ಬಹಳ ಅಪೇಕ್ಷಣೀಯ ಈಗ ನಿಧಾನವಾಗಿ ಬಲಗಡೆಯಿಂದ ಮೇಲಕ್ಕೆ ಹೇಳಿ ನೇರವಾಗಿ ಹೇಳಿ ಈಗ ಇದೇ ಒಂದು ಬ್ರಿಕ್ಕನ್ನು ಬಳಸಿ ಕೆಲವು ಮುಂಬಾಗುವಿಕೆ ಆಸನವನ್ನು ಮಾಡ್ಬೋದು ಮುಂಬಾಗುವಿಕೆ ಮಾಡುವುದರ ಒಂದು ಉಪಯುಕ್ತತೆ ಏನಪ್ಪಾ ಅಂತ ಹೇಳಿದ್ರೆ ಇದು ಶಾಂತತೆಯನ್ನು ಕೊಡುತ್ತೆ ಜೊತೆಗೆ ಸ್ತ್ರೀಯರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದನ್ನು ಮಾಡಬೇಕಾದ್ರೆ ಮೊದಲು ಒಂದು ದಿಂಬು ತಗೊಳ್ಳಿ ದಿಂಬನ್ನು ಹಿಂಬದಿಯಲ್ಲಿಟ್ಕೊಳ್ಳಿ ದಿಂಬಿನ ಮೇಲೆ ಕೂತ್ಕೊಳ್ಳಿ ಮುಂದುಗಡೆ ಬ್ರಿಕ್ ಇಟ್ಕೊಳ್ಳಿ ಬ್ರಿಕ್ಕನ್ನು ಮೊದಲಿಗೆ ಎತ್ತರವಾಗಿ ಇರಿಸಿಕೊಳ್ಳಿ ಚೆಸ್ಟ್ ನೇವಲ ಸ್ವಸ್ತಿಕಾಸನ ಈ ಸ್ವಸ್ತಿಕಾಸನದಲ್ಲೇ ನೇರವಾಗಿ ಕೂತ್ಕೊಳ್ಳಿ ಎದೆ ಮಧ್ಯಭಾಗ ಮೇಲಕ್ಕೆತ್ತಿ ಈಗ ನಿಧಾನವಾಗಿ ಸ್ವಸ್ತಿಕಾಸನದಲ್ಲಿ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ಆ ಇಟ್ಟಿಗೆ ಮೇಲೆ ವಿರಮಿಸಬೇಕು ಸೊಂಟ ಭಾಗವನ್ನು ಚಾಚಬೇಕು ಹಣೆಯನ್ನು ವಿರಮಿಸಿ ಕೈಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಈ ಒಂದು ಮುಂಬಾಗುವಿಕೆ ಬೆನ್ನುಗಂಬದವನ್ನು ಚಾಚಿ ಮುಂದಕ್ಕೆ ಬಾಗಿದಾಗ ಅದು ಒಳ್ಳೆಯ ವಿಶ್ರಾಂತಿಯನ್ನು ಕೊಡುತ್ತೆ ಅದರಲ್ಲಿ ವಿಶೇಷವಾಗಿ ಹಣೆಯ ಭಾಗವನ್ನು ವಿರಮಿಸಿರಬೇಕು ಕಣ್ಣುಗಳನ್ನು ಮುಚ್ಚಿರಬೇಕು ಆ ಹಣೆಯ ಮಧ್ಯಭಾಗ ಅದನ್ನು ಈ ಬ್ರಿಕ್ ಇದು ಸಾಕಷ್ಟು ಮೃದುವಾಗೇ ಇರುತ್ತೆ ಈ ಯೋಗ ಬ್ರಿಕ್ ಅದರ ಮೇಲೆ ವಿರಮಿಸಿದಾಗ ಒಳ್ಳೆಯ ಒಂದು ವಿಶ್ರಾಂತಿ ಲಭ್ಯವಾಗುತ್ತೆ ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಕುತ್ತಿಗೆಯ ಭಾಗ ಈ ಭಾಗ ಇದೆಯಲ್ಲ ಇದನ್ನು ಭಾಳ ಶಾಂತವಾದ ರೀತಿಯಲ್ಲಿ ಇಟ್ಕೋಬೇಕು ಭಾಳ ಮುಖ್ಯ ನೋ ಹೌ ಟು ರಿಲ್ಯಾಕ್ಸ್ ದಿ ನೆಕ್ ಅದಕ್ಕೋಸ್ಕರನೇ ಈ ಬ್ರಿಕ್ಕನ್ನು ಇಡೋದು ಮುಂದೆ ಬಗ್ಗಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೆದುಳಿಗೆ ರಕ್ತವನ್ನು ಒಯ್ಯತಕ್ಕಂತಹ ಪ್ರಮುಖ ರಕ್ತನಾಳ ಮಂಪರು ಧಮನಿ ಕರೋಟಿಡ್ ಆರ್ಟ್ರೀಸ್ ಅದು ಹೋಗ್ತಾ ಇರುತ್ತೆ ಅದು ವಿರಮಿಸಿದಷ್ಟೂ ದೇಹ ಮನಸ್ಸಿಗೆ ಒಳ್ಳೆಯ ವಿಶ್ರಾಂತಿ ಲಭ್ಯವಾಗುತ್ತೆ ನಿಧಾನವಾಗಿ ಮೇಲೆ ಕೇಳಿ ಸ್ವಸ್ತಿಕಾಸನ ಈಗ ಬದ್ಧ ಕೋಣಾಸನದಲ್ಲಿ ಕೂತ್ಕೊಳ್ಳಿ ಸಿಟ್ ಇನ್ ಬದ್ಧ ಕೋಣಾಸನ ಸಿಟ್ ಅಟ್ ದಿ ಎಡ್ಜ್ ಆಫ್ ದಿ ಬೋಲ್ಸ್ಟರ್ ಬದ್ಧ ಕೋಣಾಸನ ಸೊಂಟದ ಭಾಗವನ್ನು ಮೇಲೆ ಕೆತ್ತಬೇಕು ಈ ಬದ್ಧ ಕೋಣಾಸನ ಈಗಾಗಲೇ ನಾವು ಹೇಳಿದ್ದೀವಿ ಇದು ವಸ್ತಿಕೋರದ ಭಾಗಕ್ಕೆ ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು ನೇರವಾಗಿ ಕೂತ್ಕೋಬೇಕು ಮತ್ತು ಇದರಲ್ಲಿ ಈ ನೇರವಾಗಿ ಕೂತ್ಕೊಂಡಿದ್ದಾಗ ನಿಧಾನವಾಗಿ ಉಸಿರು ತಗೋಬೇಕು ಉಸಿರನ್ನು ಬಿಡುತ್ತಾ ಉದರದ ಸ್ನಾಯುಗಳು ಸಂಕುಚಿಸಬೇಕು ನಂತರ ವಿಶೇಷವಾಗಿ ಈ ಯೋನಿ ದ್ವಾರಗಳನ್ನು ಸಂಕುಚಿಸಿ ಒಳಮುಖವಾಗಿ ಮೇಲೆ ಕೇಳಿಕೊಂಡು ವಿರಮಿಸಬೇಕು ಅದು ಬಹಳ ಮುಖ್ಯ ಅದು ಆ ಒಂದು ಚಲನೆ ಆಗಾಗ ಮಾಡ್ತಾ ಇರತಕ್ಕಂಥದ್ದು
ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಋತುಸ್ರಾವದಲ್ಲಿರ್ತಕ್ಕಂತಹ ಅಂದರೆ ಆ ವಯಸ್ಸಿನಲ್ಲಿರ್ತಕ್ಕಂತಹ ಸ್ತ್ರೀ ಸಮೂಹ ಈ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಈಗ ಕೆಗಲ್ ಎಕ್ಸಸೈಸಸ್ ಅಂತ ಕರೀತಾರೆ. ಆದರೆ ಯೋಗಶಾಸ್ತ್ರದಲ್ಲಿ ಇದು ಬಹಳ ಒಂದು ಹಳೆಯದಾದಂಥ ಒಂದು ಕ್ರಮ. ಈಗ ನಿಧಾನವಾಗಿ ಮುಂದಕ್ಕೆ ಬಾಗಿ, ಬೆನ್ನುಗಂಬವನ್ನು ಚಾಚಿ ಹಣೆಯ ಭಾಗವನ್ನು ವಿರಮಿಸಿ ಕೈಗಳನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಇಲ್ಲಿ ಮುಂಭಾಗಕ್ಕೆ ನೀವು ಗಮನಿಸಬೇಕು, ಒಂದು ಸ್ವಲ್ಪ ಎತ್ತರದಲ್ಲಿ ಕೂತ್ಕೊಳ್ಳೋದು. ಎತ್ತರದಲ್ಲಿ ಕೂತ್ಕೊಳ್ಳೋದ್ರ ಪ್ರಯೋಜನವನ್ನು ಈಗಾಗಲೇ ಹೇಳಿದ್ದೀವಿ. ಎತ್ತರದಲ್ಲಿ ಕೂತಾಗ ಈ ರೀತಿ ಮುಂಭಾಗಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ಮತ್ತು ಈ ಒಂದು ಇಟ್ಟಿಗೆ ಬ್ರಿಕ್ ಅದನ್ನು ನಾವು ಇರಿಸಿರೋದ್ರಿಂದ ಹಣೆಯನ್ನು ವಿರಮಿಸೋದಕ್ಕೆ ಸಾಧಾರಣವಾಗಿ ಎಲ್ರಿಗೂ ಸಹಾಯ ಆಗುತ್ತೆ. ಯಾರಿಗೆ ಇದೂನುಸುವ ಕಷ್ಟ ಆಗುತ್ತೋ ಅಂಥವರು ಬ್ರಿಕ್ನ ಕೆಳಗಡೆ ಒಂದು ಬ್ಲ್ಯಾಂಕೆಟನ್ನು ಮಡಚಿಟ್ಕೋಬೋದು, ಆಗ ಅದು ಸುಲಭ ಆಗುತ್ತೆ. ಒಟ್ಟಾರೆ ಸೊಂಟವನ್ನು ಚಾಚಬೇಕು, ಹಣೆಯ ಭಾಗವನ್ನು ವಿರಮಿಸಬೇಕು. ಇದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಸೂತ್ರ. ಈ ಎಲ್ಲ ಆಸನಗಳನ್ನು ಸುಮಾರು 2-3 ನಿಮಿಷದಷ್ಟು ಕಾಲ ನಿಧಾನಗತಿಯ ಉಸಿರಾಟದೊಂದಿಗೆ ಮಾಡ್ತಕ್ಕಂಥದ್ದು ಸಹ ಅಪೇಕ್ಷಣೀಯ. ಈಗ ನಿಧಾನವಾಗಿ ಮೇಲಕ್ಕೆ ಏಳಿ, ನೇರವಾಗಿ ಕೂತ್ಕೊಳ್ಳಿ. ಸ್ವಸ್ತಿಕಾಸನ. ಈಗ ಮತ್ತೊಂದು ವೈವಿಧ್ಯತೆ ಇದರಲ್ಲೇ, ಕಾಲುಗಳನ್ನು ಮುಂದಕ್ಕೆ ಚಾಚಿ ಪಕ್ಕಕ್ಕೆ ಹರಡಿ ಉಪವಿಷ್ಟ ಕೋಣಾಸನ. ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ಮಾಡಿ, ಅನಗತ್ಯವಾಗಿ ಒತ್ತಡ ಹಾಕಬಾರ್ದು. ಯಾಕೆಂತ ಹೇಳಿದ್ರೆ ತೊಡೆಯ ಮೂಲ ಭಾಗ ಗ್ರಾಯಿನ್ ಭಾಳ ಒಂದು ಸೂಕ್ಷ್ಮವಾದಂಥ ಜಾಗ, ಅಲ್ಲೇನಾದರೂ ಅನಪೇಕ್ಷಿತ ಒತ್ತಡ ಬಂತು ಅಂತ ಹೇಳಿದ್ರೆ ಅದರಿಂದ ಘಾಸಿಗೊಳ್ಳುವ ಅಪಾಯ ಉಂಟು. ಹಾಗಾಗಿ ಎಚ್ಚರಿಕೆ ಅಗತ್ಯ. ಕಾಲನ್ನು ನೇರ ಮಾಡಿ ತೊಡೆಯ ಭಾಗವನ್ನು ಒಳಮುಖವಾಗಿ ತಿರುಗಿಸಬೇಕು. ಟರ್ನ್ ದಿ ರೋಲ್ ದಿ ಥೈಸ್ ಇನ್ವರ್ಡ್, ಕೀಪ್ ದಿ ಬ್ರಿಕ್. ಈಗ ನಿಧಾನವಾಗಿ ಮುಂದಕ್ಕೆ ಬಾಗಿ ಬ್ರಿಕ್ ಕೆಳಗಡೆ ಬೇಕಾದ್ರೆ ಒಂದು ಬ್ಲ್ಯಾಂಕೆಟ್ ಇಟ್ಕೋಬೋದು. ಯಾರಿಗೆ ಮುಂದಕ್ಕೆ ಬಾಗೋದು ಕಷ್ಟ ಆಗುತ್ತೋ ಅಂಥವರು ಒಂದು ಬ್ಲ್ಯಾಂಕೆಟನ್ನು ಇಟ್ಕೊಳ್ಳೋದ್ರಿಂದ ಸರಾಗವಾಗಿ ಹಣೆಯನ್ನು ವಿರಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಹಾಗೆ ಮಾಡ್ಬೋದು. ಇಲ್ಲೊಟ್ಟನೆ ಆ ಕೆಲವು ಸೂತ್ರಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಸೊಂಟದ ಭಾಗವನ್ನು ಚಾಚಬೇಕು, ಕತ್ತಿನ ಭಾಗವನ್ನು ವಿರಮಿಸಬೇಕು, ಕಾಲುಗಳನ್ನು ನೇರ ಮಾಡ್ತಾ ಇರಬೇಕು, ಮಂಡಿ ಚಿಪ್ಪನ್ನು ಎಳಿತಾ ಇರಬೇಕು. ಅದು ಬಿಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಕಾಲುಗಳಲ್ಲಿ ಸಹ ಒಳ್ಳೆಯ ಚೈತನ್ಯ ಉಂಟಾಗುತ್ತೆ. ಈ ಒಂದು ಲೋವರ್ ಎಕ್ಸ್ಟ್ರಿಮಿಟೀಸ್ ಗೆಟ್ ಗುಡ್ ಸ್ಟ್ರೆಚ್. ವಿಶೇಷವಾಗಿ ಸ್ತ್ರೀಯರು ಕಾಲಿನ ಮೇಲೆ ನಿಂತು ಕೆಲಸ ಮಾಡತಕ್ಕಂಥದ್ದು, ಮನೆಗಳಲ್ಲಿ ಕಚೇರಿಗಳಿಗೆ ಓಡಾಡ್ತಕ್ಕಂಥದ್ದು ಇತ್ಯಾದಿ ಕಾರಣಗಳಿಂದಾಗಿ ಈ ಕಾಲಿನ ಭಾಗ ಬಹಳ ಬಳಲಿಕೆಗೆ ಆಯಾಸಕ್ಕೆ ಒಳಪಡುತ್ತೆ. ಈ ಎಲ್ಲ ಚಲನೆಗಳು ಆಯಾಸವನ್ನು ನೀಗೋದ್ರಲ್ಲಿ ಸಹಕಾರಿ. ಈ ನಿಧಾನವಾಗಿ ಮೇಲಕ್ಕೆ ಹೇಳಿ ಕಾಲುಗಳನ್ನು ಜೋಡಿಸಿ ಸ್ವಸ್ತಿಕಾದನದಲ್ಲಿ ಕೂತ್ಕೊಳ್ಳಿ. ಈಗ ಮತ್ತೊಂದು ಬಹಳ ಉಪಯುಕ್ತವಾದಂಥ ಆಸನ, ಕಾಲುಗಳನ್ನು ಮುಂದಕ್ಕೆ ಚಾಚಿ ಎರಡೂ ಕಾಲುಗಳನ್ನು ಪಕ್ಕಕ್ಕೆ ಮಡಚಿಕೊಳ್ಳಿ, ವೀರಾಸನ. ಬಲಗಾಲು ಎಡಗಾಲು ಮಂಡಿಗಳನ್ನು ಸಾಧ್ಯವಾದಷ್ಟು ಅಗಲ ಮಾಡಿ, ನೀ ಅಪಾರ್ಟ್ ಇಟ್ಕೆ ಮುಂದೆ ಇಟ್ಕೊಳ್ಳಿ, ಉಸಿರು ತೊಳೆ ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ. ಇದು ಮುಂಭಾಗಕ್ಕೆ ಇಲ್ಲಿ ಭಾಳ ಸುಲಭ. ಹಾಗಾಗಿ ಇಟ್ಟಿಗೆಯನ್ನು ಅಡ್ಡಲಾಗಬೇಕಾದ್ರೆ ಇಟ್ಕೋಬೋದು, ಚಪ್ಪಟ್ಟೆ ಆಗಬೇಕಾದ್ರೆ ಇಟ್ಕೋಬೋದು. ಒಟ್ಟಾರೆ ಈ ಒಂದು ಮಂಡೂಕಾಸನ ಅಂತ ಕರೀತಾರೆ ಇದನ್ನು, ಇದು ಬಹಳ ಬಹಳ ಉಪಯುಕ್ತ. ಋತುಸ್ರಾವದ ಸಮಯದಲ್ಲೂ ಸಹ ಮಾಡಿ ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಇದು ಆ ಉದರದ ಭಾಗಕ್ಕೆ ವಸ್ತಿಕೋರದ ಭಾಗಕ್ಕೆ ಉಪಯುಕ್ತವಾದಂಥ ವಿಶ್ರಾಂತಿಯನ್ನು ಸಹ ನೀಡುತ್ತೆ. ಹೆಚ್ಚು ಕಾಲ ಮಾಡಬೇಕು ಅಂತ ಹೇಳಿದ್ರೆ 3-5 ನಿಮಿಷದಷ್ಟು ಕಾಲ ಅಭ್ಯಾಸ ಮಾಡಬೇಕು. ಮತ್ತು ವೀರಾಸನದ ಭಂಗಿ ಇರೋದರಿಂದ ದಿ ಲೋವರ್ ಎಕ್ಸ್ಟ್ರಿಮಿಟೀಸ್ ಆಲ್ಸೋ ಸ್ಟ್ಯಾಂಡ್ ಟು ಬೆನಿಫಿಟ್. ಈ ತೊಡೆ ಮಂಡಿ ಕಾಲು ಪಾದ ಇವುಗಳಿಗೂ ಸಹ ಇದು ಉಪಯುಕ್ತ.
ನಿಧಾನವಾಗಿ ಮೇಲಕ್ಕೆ ಏಳಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ. ಪತಂಜಲಿ ಪ್ರಾರ್ಥನೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ದೀರ್ಘವಾಗಿ ಉಸಿರುತ್ತವಳೆ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ ನಮಸ್ತೆ.